ಇಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿಯಲ್ಲಿ ಬೆಂಗಳೂರು ಜಲಮಂಡಳಿಯಲ್ಲಿ ಚೀಫ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಆತನ ಕಚೇರಿಗೆ ಆತನ ಮನೆಗೆ ಇಷ್ಟು ದೊಡ್ಡ ಪ್ರಮಾಣದ ಹಣ ಲಂಚದ ರೂಪವಾಗಿ ಬರುತ್ತೆ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಮೀನ್ ಅನ್ನೋದನ್ನು ನಾವು ಕೇಳಬೇಕಾಗಿದೆ. ಈ ಬಗ್ಗೆ ಒಂದು ವಿಸ್ತೃತ ವಿಶ್ಲೇಷಣೆಯನ್ನು ನಡೆಸ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿಯಿಂದ ಈಗಾಗಲೇ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು, ಅಕ್ರಮದ ವಿರುದ್ಧ ಹೋರಾಡಬೇಕು ಅನ್ನುವ ಒಂದು ಕನಸಿನೊಂದಿಗೆ ಪವರ್ ಟಿ ವಿ ಕಟ್ಟಿದಂಥ ನಮ್ಮ ಪವರ್ ಟಿ ವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕ ನಿರ್ದೇಶಕರು ರಾಕೇಶ್ ಶೆಟ್ಟಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಕೇಶ್ ಸರ್, ಈಗಾಗಲೇ ನೀವು ಹಲವು ಸಂದರ್ಭಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೀರಿ. ಅನೇಕ ಸ್ಟಿಂಗ್ ಆಪರೇಷನ್ಸ್ಗಳಂತೂ ಪವರ್ ಟಿ ವಿ ಮಾಡಿರೋದು ಜನರಿಗೆ ಗೊತ್ತಿದೆ, ಜಗಜ್ಜಾಹಿರಾಗಿದೆ. ಆದರೆ ಈ ಪ್ರಕರಣವನ್ನು ಗಮನಿಸಿದಾಗ ಏನು ಅನ್ನಿಸ್ತು? ನಾವು ಯಾವ ಹಂತದಲ್ಲಿದ್ದೀವಿ? ಜನರು ಯಾವ ರೀತಿ ಅವೇರ್ ಆಗಿರಬೇಕು, ಅಥವಾ ಮೀಡಿಯಾ ಯಾವ ರೀತಿ ಅವೇರ್ ಆಗಿರಬೇಕು, ಅಥವಾ ಅಧಿಕಾರಿಗಳು ಯಾವ ರೀತಿ ಇರಬೇಕು ಅನ್ನೋ ಹಲವು ಪ್ರಶ್ನೆಗಳು ನನಗೆ ಬರ್ತಾ ಇದ್ದಾವೆ. ವಾಟ್ ಯು ಸೇ, ಹೌ ಡು ಯು ಅನಲೈಸ್ ಇಟ್ ಸರ್? ರಾಘವ್ ಸೂರ್ಯ, ನಿನ್ನೆಯಿಂದ ನಾವು ಈ ಎಲ್ಲ ಭ್ರಷ್ಟಾಚಾರದ ಪ್ರಶಾಂತ್ ಮಾಡಲ್ ಅವರ ಇಷ್ಟು ದೊಡ್ಡ ಭ್ರಷ್ಟಾಚಾರ ಅಂದ್ರೆ 7.2 crores ಸೀಸ್ ಮಾಡಿದ ಲೋಕಾಯುಕ್ತದ ಈ ರೈಡ್ ಅನ್ನು ನೋಡಿದಾಗ ನಮ್ಗನಿಸಿದ್ದು ಒಂದೇ, ಸಿಕ್ಕಾಕೊಂಡವನು ಕಳ್ಳ ಅಂತ. ಹೌದು, ಸಿಕ್ಕಾಕೊಳ್ಳುವವರಿಗೆ ಅವನು ಕಳ್ಳ ಅಲ್ಲ. ಭ್ರಷ್ಟಾಚಾರ 2014 ಇಂದ ಮೋದಿಯವರು ಯಾವಾಗ ಅಧಿಕಾರಕ್ಕೆ ಬಂದ್ರು, 2014 ಯಾವುದು ಚುನಾವಣೆ ಸ್ಟಾರ್ಟ್ ಆಯ್ತು ಆವಾಗ ಎರಡೂ ವಿಷಯಗಳು ಬೆಳಕಿಗೆ ಬಂದವು. ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದು, ಇನ್ನೊಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದು. ಸೊ ನೀವು ನೋಡಿದ್ರಿ 2014 ಆಗಿನ ಗವರ್ಮೆಂಟ್ ಏನಿತ್ತು, ಸೆಂಟ್ರಲ್ ಗವರ್ಮೆಂಟ್ ಇತ್ತು, ಕಾಂಗ್ರೆಸ್ ಇತ್ತು. ಆಗದಲ್ಲೂ 3G ಸ್ಕ್ಯಾಮ್ ಯಾವುದೇ ಒಂದು ಸ್ಕ್ಯಾಮ್ ಗಳನ್ನು ಇಟ್ಕೊಂಡು ನಾವು ಚುನಾವಣೆಯ ಒಂದು ವಿಷಯವಾಗಿ ಅದನ್ನು ಚುನಾವಣೆ ಅಸ್ತ್ರವಾಗಿ ಬಿಜೆಪಿ ಬಳಸ್ತು. ಕರೆಕ್ಟ್. ಕರ್ನಾಟಕದಲ್ಲೂ ಹಂಗೆ ಭ್ರಷ್ಟಾಚಾರ ನಿರ್ಮೂಲನೆ. ಈಗ ನೋಡಿದ್ರಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ ಯಾವಾಗಲೂ ಬಿಜೆಪಿ ಮತ್ತು ಕಾಂಗ್ರೆಸ್, ಈಗ ಯಾವುದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ಲಿಕ್ಕೆ ಶುರು ಮಾಡಿದ್ದು. ಕೆಂಪಣ್ಣ ಅವರು ಇಲ್ಲಿ 40% ಕಮಿಷನ್ ಅಂತ ಯಾವಾಗ ಮಾತಾಡಿದ್ರು, ಅದರ ನಂತರ ಕಾಂಗ್ರೆಸ್ಗೆ ಒಂದು ಚುನಾವಣೆ ಅಸ್ತ್ರವಾಗಿ ಸಿಕ್ತು ಅದು, ಬಿಜೆಪಿಯ ಎದುರುಗಡೆ ಮಾತಾಡ್ಲಿಕ್ಕೆ ಇದು ಸ್ಟಾರ್ಟ್ ಆಗಿದೆ ಅಷ್ಟೇ. ಬಟ್ ಈಗ ನಿನ್ನೆಯ ಹಂತ ನೋಡಿದ್ರೆ, ಮಾಡಾಳ್ ಮೇಲೆ ಆದ ರೈಡ್ ನ ನಂತರ ನೋಡಿದ್ರೆ ಕಾಂಗ್ರೆಸ್ಗೆ ಒಂದು ಈ ಸಲದ ಚುನಾವಣೆಗೆ ಪ್ರಬಲ ಅಸ್ತ್ರ ಸಿಕ್ತು ಅಂತ ನೀವು ನೋಡ್ತಾ ಇದ್ರಿ. ಈಗಿನ ಟ್ವಿಟ್ ವಾರ್ಗಳನ್ನು ನೋಡ್ತಾ ಇದ್ರಿ, 40 ಕಳ್ಳರು, 40 ಅಲಿಬಾಬಾ ಆಕ್ಟಿವೇಟ್ ಆಗಿದೆ. ಬಟ್ ನಾನು ಹೇಳುದೇನಂದ್ರೆ ಸಿಕ್ಕಾಕಿಕೊಂಡವರು ಕಳ್ಳರು ಅಂತ. ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗ ಸಿಕ್ಕಾಕೊಂಡಿದ್ದಾರೆ, ಪ್ರಶಾಂತ್ ಮಾಡಾಳ್. ನಾವೆಲ್ಲ ಇವತ್ತು ನೋಡ್ತೀರಿ ಎಲ್ಲಾ ಚಾನೆಲ್ಗಳಲ್ಲೂ, ಎಲ್ಲಾ ವೆಬ್ಸೈಟ್ಗಳಲ್ಲೂ, ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇರೋದು ಒಂದೇ. ಇಂತಹ ರೈಡ್ಗಳು ಲೋಕಾಯುಕ್ತ ತುಂಬಾ ಮಾಡಿದೆ. ನಿಮ್ಗೆ ನೆನಪಿರ್ಬೋದು ಬ್ಯಾಂಗ್ಳೂರ್ ಕ್ಲಬ್ ಅಲ್ಲಿ ಒಂದು ರೈಡ್ ಆಗುತ್ತೆ. ಎಕ್ಸಾಕ್ಟ್ಲಿ, ಕಾಂಗ್ರೆಸ್ ಗವರ್ಮೆಂಟ್ ಇರುತ್ತೆ, ಆಗ ಬ್ಯಾಂಗ್ಳೂರ್ ಕ್ಲಬ್ ಅಲ್ಲಿ ರೈಡ್ ಆಗುತ್ತೆ. ಒಬ್ಬ ಹಾರ್ಕೊಂಡು ಹೋಗ್ತಾನೆ, 1.5 crore ಆಸ್ತಿ ಸಿಗುತ್ತೆ ಲಾಕರ್ ಅಲ್ಲಿ ಒಳಗಡೆ ಅಂತ ಹೇಳ್ತಾರೆ. ಆ ಕೇಸ್ ಏನಾಯ್ತು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ನಾವು ಮಾಧ್ಯಮದವ್ರು ಇವತ್ತು ತೋರಿಸ್ತೀವಿ, ಇನ್ನು 2 ದಿನ ಇದನ್ನು ಬಿಟ್ಬಿಡ್ತೀವಿ. ಬಟ್ ನಾನು ಇಲ್ಲಿ ಹೇಳ್ತಾ ಇರೋದು ಏನಂದ್ರೆ, ಈಗ ಸಿಕ್ಕಾಕೊಂಡಿರುವ ಕ್ಯಾಂಡಿಡೇಟ್ ಏನಿದ್ದಾರೆ ಅವರು ಬಿಜೆಪಿಯ ಪ್ರೆಸೆಂಟ್ MLA ಮಗ ಆಗಿದ್ದಾರೆ. ನಿಜ, ಚನ್ನಗಿರಿ ಶಾಸಕ. ಬಟ್ ಎರಡು ವಿಷಯ ಇಲ್ಲಿ ರಾಘವ್. ಒಂದು, ವಿ ಶುಡ್ ಸೇ ದಟ್ ಬಿಜೆಪಿ ಒಂದು ಅಸ್ತ್ರ ಕೊಟ್ಟಿದೆ ಕಾಂಗ್ರೆಸ್ಗೆ. ಹೌದು, ನಾವು ಹೇಳ್ತಾ ಇದ್ವಿ 40% ಕಮಿಷನ್, 40% ತಗೊಳ್ತಾರೆ ಅಂತ ಹೇಳ್ತಾ ಇದೀವಿ, ಈಗ ಸಿಕ್ಕಾಕೊಂಡಿದ್ದಾರೆ, ಇದೇ ಬಿಜೆಪಿ ಅವರು ಮಾಡ್ತಾ ಇರುವ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಒಂದು. ಇನ್ನೊಂದು ಕಡೆ ಜನಸಾಮಾನ್ಯರಲ್ಲಿ ಮತ್ತೆ ನಮ್ಮಲ್ಲಿ ಮೂಡುವಂತಹ ಒಂದು ಪ್ರಶ್ನೆ ಅಂದ್ರೆ, ಈಗ ಅಮಿತ್ ಶಾ ಅವರು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದಾರೆ, ನಾನು ಭ್ರಷ್ಟಾಚಾರವನ್ನು ಕರ್ನಾಟಕದಿಂದ ತೊಲಗಿಸ್ತೀನಿ ಅಂತ. ಕರೆಕ್ಟ್. ಪಾಸಿಟಿವ್ ವೇ ನೋಡಿ, ವೈ ದಟ್ ಪ್ರೊಸೆಸ್ ಸ್ಟಾರ್ಟೆಡ್? ನಾಳೆ ಬಿಜೆಪಿ ಅವರು ಹೇಳ್ಬೋದು, ನಾವು ಆ ಪ್ರೊಸೆಸ್ ಅನ್ನು ನಮ್ಮ ಶಾಸಕರಿಂದಲೇ ಶುರು ಮಾಡಬಹುದು. ನಾವು ಸ್ಪೇರ್ ಮಾಡಲ್ಲ. ಕರೆಕ್ಟ್. ಬಿಜೆಪಿ ಅವರ ನಿಲುವು ಭ್ರಷ್ಟಾಚಾರದ ಎಗೇನ್ಸ್ಟ್ ಎಷ್ಟಿದೆ ಅಂದ್ರೆ, ನಾವು ನಮ್ಮ ಶಾಸಕರ ಇರ್ಲಿ, ನಮ್ಮ ಶಾಸಕರ ಮಗನೇ ಇರ್ಲಿ, ನಾವು ಅವರನ್ನು ಬಿಡಲ್ಲ. ರಾಕೇಶ್ ಸರ್, ರಾಕೇಶ್ ಸರ್, ಈಗ ಐ ಗಾಟ್ ಇಟ್. ಈಗ ಅದನ್ನ ಪ್ರೆಸೆಂಟ್ ಸಿಚುವೇಶನ್ ಎಲ್ಲರೂ ಕೂಡ ಬಳಸ್ಕೊಳಕ್ ನೋಡ್ತಾರೆ. ನೋಡ್ರಿ, ನಾವು ನಮ್ದು ಲೋಕಾಯುಕ್ತ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ಲ್ಲೇ ಅಲ್ಲ, ಸ್ಟೇಟ್ ಗವರ್ಮೆಂಟ್ ಅಂಡರ್ಲ್ಲೇ ಇರುದು. ಹೌದು, ಲೋಕಾಯುಕ್ತ ಇಲ್ಲಿ. ಎಸ್ ಸರ್, ಗೋಹೆಡ್ ಗೋಹೆಡ್ ಗೋಹೆಡ್. ಇಲ್ಲಿ ಈಗ ಇಲ್ಲಿ ಮಾತಾಡೋದಾದ್ರೆ, ನಾಳೆ ಬೊಮ್ಮಯ್ಯ ಅವರು ಹೇಳ್ಬೋದು, ಸಿ ನಮ್ದು ಟ್ರಾನ್ಸ್ಪರೆನ್ಸಿ ಎಷ್ಟಿದೆ ಅಂದ್ರೆ, ನಾವು ಲೋಕಾಯುಕ್ತವನ್ನು ಇಂಡಿಪೆಂಡೆಂಟ್ ಆಗಿ ಬಿಟ್ಟಿದ್ದೀವಿ. ಕಾಂಗ್ರೆಸ್ ತರ ACB ಮಾಡಿ ನಿಮ್ಮ ಫೈಲ್ ಗಳನ್ನೆಲ್ಲ ನಾವು ಮುಚ್ಚಿಟ್ಟಿಲ್ಲ, ನಾವು ಸ್ವಚ್ಛ ಅಧಿಕಾರವನ್ನು ಕೊಟ್ಟಿದ್ವಿ. ACB ಕ್ಲೋಸ್ ಆದ್ಮೇಲೆ ಈಗ ಲೋಕಾಯುಕ್ತ ಇದೆ,
ನಾವದನ್ನು ಸ್ಟ್ರಾಂಗ್ ಮಾಡಿದೀವಿ, ಅವರಿಗೆ ಇಂಡಿಪೆಂಡೆಂಟ್ ಅಧಿಕಾರವನ್ನು ಕೊಟ್ಟು ಬಿಟ್ಟಿದ್ದೀವಿ, ನಾವು ಇಂಟರ್ಫಿಯರ್ ಮಾಡಲ್ಲ. ಅದರಿಂದಾಗಿ ನಾವು ನಮ್ಮ ಎಂ ಎಲ್ ಎ ಮೇಲೆ ಆದ್ರೂ, ನಮ್ಮ ಎಂ ಎಲ್ ಎ ಮಗನ್ ಮೇಲೆ ಆದ್ರೂ ಭ್ರಷ್ಟಾಚಾರದ ಎಗೇನ್ಸ್ಟ್ ಇದ್ದೀವಿ. ಅದು ನಮ್ಮಿಂದಲೇ ಕ್ಲೀನಿಂಗ್ ಸ್ಟಾರ್ಟ್ ಆಗ್ಲಿ, ನಾವೇ ಮಾಡ್ತೀವಿ. ವಿ ವಿಲ್ ನಾಟ್ ಸ್ಪೇರ್ ಎನಿಬಡಿ. ಈಗ ಬೊಮ್ಮಯ್ಯವರ ಸ್ಟೇಟ್ಮೆಂಟ್ ನೋಡಿ, ಬೊಮ್ಮಯ್ಯವರು ಹೇಳ್ತಾರೆ ಇನ್ನು ನಾವು ಉಳಿದ ಫೈಲ್ಗಳನ್ನು ಯಾವ್ದು ಪೆಂಡಿಂಗ್ ಇತ್ತು ಎ ಸಿ ಬಿ ಅಲ್ಲಿ ಕಾಂಗ್ರೆಸ್ ಅವರದು, ಅದನ್ನು ಕೂಡ ತನಿಖೆಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ ಸರ್ ಇಂಟರ್ವ್ಯೂನ್ ಆಗ್ತಾ ಇದ್ದೀನಿ, ಒಂದು ವಿಚಾರವನ್ನು ನೋಡ್ಬೇಕು ಸರ್. ಈಗ ಅವರು ಅವ್ರವ್ರ ಪರವಾಗಿ ಮಾತನಾಡ್ಕೊಳ್ಳೋದು ಬಹಳ ಸಹಜ, ಆದ್ರೆ ಆಡಳಿತ ಪಕ್ಷದಲ್ಲಿ ಇದ್ದಂಥವ್ರು ವಿರೋಧ ಪಕ್ಷದ ತರ ಮಾತನಾಡ್ತಾರಲ್ಲ, ಅವ್ರೇ ವಿರೋಧ ಪಕ್ಷದವರು ಆರೋಪ ಮಾಡೋದು ಸಹಜ. ಆದ್ರೆ ಅದಕ್ಕೆ ಇವ್ರು ವಿಪಕ್ಷವಾಗಿದ್ದಾಗ ಯಾಕೆ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಒತ್ತಾಯ ಮಾಡ್ಲಿಲ್ಲ? ಆಡಳಿತ ಪಕ್ಷದವರು ವಿರೋಧ ಪಕ್ಷದವರಾಗಿ ಮಾತನಾಡ್ತಾ ಇದ್ದಾರೆ ಅಂತನೂ ಅನ್ಸೋಲ್ವಾ? ಜನ ಆ ರೀತಿನೂ ಥಿಂಕ್ ಮಾಡ್ಬೋದು ಅಂತ ಅನ್ಸೋದಿಲ್ವಾ? ವಾಟ್ ಯು ಸೇ? ನಾನು ಏನ್ ಹೇಳ್ತೇನೆ ಅಂದ್ರೆ, ಜನ ಥಿಂಕ್ ಮಾಡುವ ಲೆವೆಲ್ ಅಲ್ಲಿ ನೀವು ನೋಡಿದ್ರೆ ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ಎಂದು ಹೇಳಿದ್ರೆ, ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಮೇಲೇನೆ ಇಡಿ ಕೇಸ್ಗಳು, ಸಿಬಿಐ ಕೇಸ್ಗಳು, ಭ್ರಷ್ಟಾಚಾರದ ಕೇಸ್ಗಳು, ತುಂಬಾ ಕೇಸ್ಗಳು ಇನ್ನೂ ಪೆಂಡಿಂಗ್ ಅಲ್ಲಿ ಇರುವಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಈ ಭ್ರಷ್ಟಾಚಾರದ ಮುದ್ದವನ್ನೇ ಇಟ್ಕೊಂಡು, ಒಂದು ಇಶ್ಯೂವನ್ನೇ ಇಟ್ಕೊಂಡು ಎಗೇನ್ಸ್ಟ್ ಮಾತಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಬಟ್ ಯಾವಾಗ ಕೆಂಪಣ್ಣ ಅವರು 40% ಅಂತ ಹೇಳಿದ್ರು, ಈವನ್ ನೀವು ನೋಡ್ತಾ ಇದ್ರಿ ಬಿಜೆಪಿ ಗವರ್ಮೆಂಟ್ ಹೇಳ್ತಾ ಇದೆ ಖಾಲಿ ಬಾಯಿ ಮಾತಲ್ಲಿ 40% ಅಂತ ಹೇಳಿದ್ರೆ ಆಗಲ್ಲ. ನೀವು ಏನಾದ್ರು ಮುನಿರತ್ನ ಅವರನ್ನು ಕೋರ್ಟ್ ಕಟಕಟೆಗೆ ವರ್ತಿಸ್ತಾರೆ ಕೆಂಪಣ್ಣ ಅವರನ್ನು, ಬಟ್ ಇಷ್ಟರವರೆಗೆ ಕೆಂಪಣ್ಣ ಅವರು ಯಾವುದೇ ರೀತಿಯ ಒಂದು ಪ್ರೂಫ್ ಗಳನ್ನು ಕೊಟ್ಟಿರಲ್ಲ. ಬಟ್ ಇವತ್ತು ನೋಡಿದ್ರೆ ಒಂಥರ ಅಸ್ತ್ರ ಸಿಕ್ಬಿಟ್ಟಿದೆ ಕಾಂಗ್ರೆಸ್ ಅವರಿಗೆ, ಕ್ಯಾಶೇ ಸೀಸ್ ಆಗಿದೆ, ಇಟ್ ಈಸ್ 7.62 crore ಸೀಸ್ ಆಗಿದೆ. ಸೊ ಕಾಂಗ್ರೆಸ್ ಈಗ ಅದೇ 40% ಏನು ಪೇ ಸಿ ಎಂ ಮಾಡಿದ್ರು, ಅಭಿಯಾನಗಳನ್ನು ಮಾಡಿದ್ರು, ಅದರಲ್ಲೇ ಇಟ್ಕೊಂಡು ಇವತ್ತು ಒಂದು ಚುನಾವಣೆ ಅಸ್ತ್ರವಾಗಿ ಬಳಸ್ಬಹುದು. ಬಟ್ ಹಿಯರ್ ನಾವ್ ಏನ್ ಹೇಳ್ಬೇಕಾಗಿದೆ ಅಂದ್ರೆ, ಕಾಂಗ್ರೆಸ್ ಹೌ ಮಚ್ ದೇರ್ ಎಲಿಜಿಬಲ್ ಟು ಕ್ವಶನ್ ದಿಸ್ ಕರಪ್ಷನ್ ಅಂತ. ಕಾಂಗ್ರೆಸ್ ಈಗ ಒಂದು ಸರ್ ಐ ಆಮ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್, ಒಂದು ಲಾಸ್ಟ್ ಕ್ವೆಶನ್. ಈಗ ಕಾಂಗ್ರೆಸ್ನವರು ಈ ಮುಂಚೆಯಿಂದನೂ ಕೂಡ ಆರೋಪ ಮಾಡ್ತಾ ಇದ್ದಾರೆ, ಆ ಆರೋಪಕ್ಕೆ ಒಂದು ದೊಡ್ಡ ಬಲವಾದ ತಿಮ್ಮಿಂಗ್ಲು ಸಿಕ್ಕ ಹಾಗೆ ಅಂತ ಕೂಡ ಅವರು ಕೂಡ ತಯಾರಿ ನಡೆಸ್ಬೋದು, ಚುನಾವಣೆಗೆ ಹೋಗ್ಬೋದು. ಆದರೆ ಚುನಾವಣೆ ಅಂತ ಬಂದಾಗ, ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಇರುವಾಗ, ಇದು ಆಡಳಿತ ಪಕ್ಷಕ್ಕೆ ಎಷ್ಟು ಹೊಡೆತ ಆಗ್ಬೋದು ಅಂತಲೂ ನೋಡ್ಬೋದಾ? ಕ್ವಿಕ್ ಆಗಿ ಕ್ರಿಸ್ಪ್ ಆಗಿ ಹೇಳ್ಬೋದಾ? ಎಕ್ಸಾಕ್ಟ್ಲಿ, ಆಡಳಿತ ಪಕ್ಷಕ್ಕೆ ಇದು ಒಂದು ರೀತಿಯ ಹಿನ್ನಡೆ ಹೌದೇ ಹೌದು. ಯಾಕಂದ್ರೆ ಭ್ರಷ್ಟಾಚಾರ ಅದನ್ನು ಕಾಂಗ್ರೆಸ್ ಅವರು ಮಾಡ್ಲಿ, ಬಿಜೆಪಿ ಅವರು ಮಾಡ್ಲಿ, ಜೆಡಿಎಸ್ ಅವರು ಮಾಡಿ, ಅದು ಭ್ರಷ್ಟಾಚಾರ ಯಾವ ಜನರು ಒಪ್ಪಲ್ಲ. ನೋ ಬಡಿ ವಿಲ್ ಅಗ್ರಿ ದಟ್. ಐ ಥಿಂಕ್ ಆಡಳಿತ ಪಕ್ಷಕ್ಕೆ ಇದು ಬೊಮ್ಮಾಯಿ ಗವರ್ಮೆಂಟ್ ಗೆ ಒಂದು ರೀತಿಯ ಹಿನ್ನಡೆ. ಆದ್ರೂ 2000 ನೀವು ನೋಡ್ತೀರಿ, ಯುಪಿಎ ಗವರ್ಮೆಂಟ್ ಇರುವಾಗ 3G ಕೋಲ್ ಸ್ಕ್ಯಾಮ್ ಆದಾಗ ಮನಮೋಹನ್ ಸಿಂಗ್ ಅವರು ಅವರ ಕ್ಯಾಬಿನೆಟ್ ಮಿನಿಸ್ಟರ್ ಗಳನ್ನೇ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡ್ತಾರೆ. ಸೇಮ್ ವೇ ಟುಡೇ ಇವತ್ತು ಕಾಂಗ್ರೆಸ್ ಅವರು ಕೇಳ್ತಾ ಇದಾರೆ ಬೊಮ್ಮಾಯಿ ಅವರು ರಾಜೀನಾಮೆ ಕೊಡಬೇಕು, ಅವರ ಪಾರ್ಟಿ ಅವರೇ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಬಟ್ ಬೊಮ್ಮಾಯಿ ಅವರು ಇವತ್ತು ಕ್ಲೈಮ್ ಮಾಡಬಹುದು, ಐ ಆಮ್ ವೆರಿ ಕ್ಲಿಯರ್ ದಟ್ ವಿ ಆರ್ ಅಗೇನ್ಸ್ಟ್ ಕರಪ್ಷನ್. ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಾರ್ಟಿ ಅವರನ್ನಾದ್ರೂ ಸ್ಪೇರ್ ಮಾಡಲ್ಲ ಅಂತ ಇರ್ಬಹುದು. ಬಟ್ ಇದು ಚುನಾವಣೆ ಅಸ್ತ್ರವಾಗಿ ಎಲ್ಲರೂ ಕೂಡ ಬಳಸ್ಕೊತಾರೆ. ಗಾಟ್ ಇಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಅನಾಲಿಸಿಸ್.